ಬಹಳ ವಿಶೇಷವಾದ ದಿನ 18 ಬಹಳ ಲಕ್ಕಿ ನಂಬರ್ ಒಪ್ಪಿಸಾಗಿ ನಮ್ಗೆ ಎಲ್ಲರಿಗೂ ನಮಸ್ಕಾರ. 91 ಗೆಲುವೆ. ಸೊ ಅವ್ರು ಏ ಸಿನಿಮಾ ಮಾಡಿದಾಗ ಕೂಡ ಫಸ್ಟ್ ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ 9 ಬರ್ತಾ ಇತ್ತು. ದುಡ್ಡು ಕೊಟ್ಟಿದ್ದು ಕೂಡ 2,20,000 ಅದು 9. ಅದು ಯಾಕೋ 9 ಅನ್ನೋದು ನಮಗೆ, ನನಗೆ ಅವ್ರ ಬರ್ಡೇ 18 ಇಲ್ಲ 9 ಅವ್ರು ಗೊತ್ತಿರ್ಲಿಲ್ಲ. ಇವತ್ತು ಗೊತ್ತಾಯ್ತು ಹೇಳೋದಕ್ಕೆ, ಯಾಕೆಂದ್ರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ. 9 ತಿಂಗಳು 18 ತಾರೀಕು ಎಷ್ಟು ಸರ್ ವಯಸ್ಸು ಅಂದ್ರೆ ಇಲ್ಲ ಹೇಳೋದಿಲ್ಲ. ಅದು ಮಾಧ್ಯಮದವ್ರ ಮುಂದೆ ವಯಸ್ಸು ಕೇಳ್ತೀರಾ ಅಂತ ಹೇಳೋದು ಸರ್. ನೀವು 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ, ಅಲ್ಲಿಗೆ ಸ್ಟಕ್ ಆಗ್ತೀರಿ ನೀವು. ಸೊ 36 ಸೊ ತಿರುವಣ್ಣಾಮಲೆಯಿಂದ ಆಕ್ಚುಲಿ ಇವತ್ತು ಕೃಷ್ಣ ಬಂದಿದ್ದು ನನಗೆ ಗೊತ್ತಿರ್ಲಿಲ್ಲ. ಅದು ನನಗೆ ಶಾಕ್ ಕೊಡ್ತು. ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ರವಿ ಫಿಲಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ಅವರು ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ. ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರೋದಂತ ನಿರ್ದೇಶನ ಮುಖ್ಯ. ಸೊ ನನಗೆ ಗೊತ್ತಿರ್ಲಿಲ್ಲ, ಗೊತ್ತಿದ್ರೆ ನಾನು ತಿರುವಣ್ಣಾಮಲೆ ಹೋಗ್ತಾ ಇದ್ದಾರು ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಸರ್ ಗೊತ್ತು, ನನಗೆ ಫೋನ್ ಮಾಡ್ತು ಸರ್ ಬಹಳ ವರ್ಷ 18 ವರ್ಷ ಆದ್ಮೇಲೆ ತಿರುವಣ್ಣಾಮಲೆ ಹೋಗ್ತಾ ಇದ್ದೀನಿ ನಾನು, ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದ ಹೇಳಿದೆ ಎಂತ ಸರ್ಪ್ರೈಸ್ ಸರ್ ಇದು, ಹೋಗ್ತಾ ಇದ್ದು ಹೋಗಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್, ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 70 kilometers ಎಲ್ಲರಿಗೂ ಪ್ರಾರ್ಥನೆ ಮಾಡ್ಬಂದು, ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡ್ಬಂದಿದ್ದೀನಿ. ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಅಕ್ಕ ಬದ್ದೆಯಲ್ಲಿ ಏನು ಆಗದೆ ಇರಲಿ, ಅದ್ಭುತವಾಗಿ ಇಂಡಸ್ಟ್ರಿ ಇದೆ, ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನು ತಪ್ಪಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನ ಚೆನ್ನಾಗಿರುತ್ತೆ. ಆ ಯುವೆ ಪಿಕ್ಚರ್ ಎಕ್ಸ್ಟ್ರಾಡರಿ ಇಂಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲಾ ಪತ್ರಿಕಾ ಮಿತ್ರರು ನಮ್ಮನ್ನ ಧರಿ ಫಿಲಿಮ್ಸ್ ಅನ್ನ ಉಪೇಂದ್ರ ಸರ್ ನ ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಿಮ್ಮನ್ನು ಬೆಳೆಸ್ತೀರ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ, ಆರೂವರೆ ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಂಡಿಲ್ಲ. ಸಂಸ್ಥೆನಾಗ್ಲಿ ನಮ್ಮ ಉಪಿಸನ್ನಾಗ್ಲಿ ಈ ಸಿನಿಮಾ ಗೆದ್ದೆ ಗೆದ್ದೀವಿ. ಬೇರೆ ರಜನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನ್ ಕೇಳಿದ್ರೋ ಕೇಳ್ತಾರೆ, ವಂಡರ್ಫುಲ್ ಎಕ್ಸ್ಟ್ರಾಡಿನರಿ ವರ್ಕ್. ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್, ನವೀನ್ ಕನ್ನಡ ಮಗ ಟೆಕ್ನಿಕಲ್ ಬಹಳ ಬಹಳನೇ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್ ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾನ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಓಲ್ಡ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್, ಆ ಡೇಟು ನನಗೂ ಗೊತ್ತಿಲ್ಲ, ಅವನ್ನೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.